ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮಐ ಅಥವಾ ಮಲ್ಲಪ್ಪ ಜೊತೆ ಈ ಮುಡಾ ಹಗರಣ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟವರು ರಾಜ್ಯಪಾಲರು ಒಂದು ವಿವಾದ ಕೇಂದ್ರ ಆಗಿ ಬೆಳೀತಾ ಇದ್ದಾರೆ ದಿನದ ದಿನಕ್ಕೆ. ಇದಾಗಬಾರ್ದಾಗಿತ್ತು, ಯಾಕೆಂದರೆ ರಾಜ್ಯಪಾಲರು ಒಂದು ಗೌರವಯುತವಾದಂಥ ಒಂದು ಪೋಸ್ಟ್ ಅದು ಹುದ್ದೆ. ಅದು ಯಾವಾಗಲೂ ನಿರ್ಲಿಪ್ತವಾಗಿ ನಿರ್ವಾಜ್ಯವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂಥ ಪೋಸ್ಟ್ ಅದು. ಅದಕ್ಕೆ ತನ್ನದಂಥ ಬೆಲೆ ನೆಲೆ ಇದೆ ಇರ್ಬೋದು. ಕೇಂದ್ರ ಸರ್ಕಾರ ನೇಮಿಸಿರ್ಬೋದು, ನೇಮಿಸಿದಂದ್ರೆ ಕೇಂದ್ರ ಸರ್ಕಾರ ಹೇಳಿದಂಗೆ ಹುಡುಕಬೇಕಂತ ಏನಲ್ಲ. ಯಾಕಂದರೆ ರಾಜ್ಯಪಾಲರಾದಂಥವ್ರು ಪ್ರಾಜ್ಞರು, ಅವ್ರು ರಾಜಕೀಯ ಲೀಡರ್ ಆಗಿರ್ಬೋದು, ಮತ್ತಿರಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ದುಡಿದಂಥವ್ರಾಗಿರ್ಬೋದು, ಅಥವಾ ರಿಟೈರ್ಡ್ ಏನಪ್ಪ ಅಂತಂದ್ರೆ ನಿವೃತ್ತ ನ್ಯಾಯಾಧೀಶರಾಗಿರ್ಬೋದು, ಯಾರೂ ಆಗಲಿ. ಯಾಕಂದರೆ ಅವರಲ್ಲಿ ಒಂದು ವಿದ್ವತ್ ಇರ್ತದೆ, ಬುದ್ಧಿವಂತಿಕೆ ಇರ್ತದೆ, ಸರಿಯಾದ ದಿಶೆಯಲ್ಲಿ ಸರ್ಕಾರ ಕೊಂಡೊಯ್ಯಲ್ಲ, ಅವ್ರಿಗೆ ಸಲಹೆ ಸೂಚನೆಗಳು ಭಾಳ ಮುಖ್ಯ ಆಗ್ತಾ ಇರ್ತಾವ. ಹೌದು, ಅವರಿದ್ದಂಥವರು ಈ ಏನೊಂದು ಕ್ಯಾಬಿನೆಟ್ ಇರ್ತದೆ, ಕ್ಯಾಬಿನೆಟ್ ನಿರ್ಧಾರಕ್ಕೆ ಬದ್ಧ ಆಗಿರಬೇಕು, ಅವ್ರು ಹೆಂಗೆ ನೋಡ್ಕೋಬೇಕು, ಮುಖ್ಯಮಂತ್ರಿ ಏನು ಸಲಹೆ ಕೊಡ್ತಾರೋ ಆ ಪ್ರಕಾರ ಒಂದು ಏನಪ್ಪ ಅಂದರೆ ಆಡಳಿತ ನಿರ್ವಹಿಸುವಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ. ಅದೇ ಕಾಲಕ್ಕೆ ತಪ್ಪಿದ್ದಾಗಿ ತಪ್ಪಲ್ಲಪ್ಪ ಅಂತ ಹೇಳುವಂಥದ್ದು ಸಹಿತ ಅವ್ರಿಗಿರ್ತದೆ, ಡಿಸ್ಕ್ರಿಷನರಿ ಪವರ್ ಇರ್ತದೆ ಕೆಲವು ಏರಿಯಾದಲ್ಲಿ. ಯಾಕೆ ಅವ್ರಿಗೂ ಸ್ವತಃ ಅಂಥ ಒಂದು ದೊಡ್ಡ ಮಟ್ಟದ ದೊಡ್ಡ ಪೋಸ್ಟ್ ಯಾಕಪ್ಪ ವಿವಾದ ಆಗ್ತಾಯಿದೆ. ಹೌದು, ಸಿದ್ದರಾಮಯ್ಯರು ಕೊಟ್ಟಿದ್ದಂಥ ಪ್ರಾಸಿಕ್ಯೂಷನ್ಗೆ ಏನು ಒಂದು ಅವಕಾಶ ಕೊಟ್ಟಿದ್ದಾರೆ, ಡೈರೆಕ್ಷನ್ ಮಾಡಿದಾರೆ, ಭಾಳ ಕರೆಕ್ಟ್ ಅನ್ನೋದು. ಸಿದ್ದರಾಮಯ್ಯ ದೊಡ್ಡವ್ರದಾರಪ್ಪ ಮುಖ್ಯಮಂತ್ರಿ ಇರೋದಾರ ಅವ್ರದ್ದು ಕೊಡಬಾರಂತ ಇರಲ್ಲ, ತಪ್ಪು ಮಾಡಿದ ತಪ್ಪು ಎಲ್ಲರಿಗೂ ಹೊಂದ. ಯಾಕಂದ್ರೆ ರಾಜಕೀಯ ನಾವೆಲ್ಲರೂ ಸಮಾನಲ್ಲ, ಎಲ್ಲರಿಗೂ ಒಂದ ವೋಟ್ ಅದರಿ. ಸಿದ್ದರಾಮಯ್ಯಗೂ 4 ಕೋಟಿಲ್ಲ, ನಮಗೇನು ಬಂದ ಓಟಿಲ್ಲ, ರಾಜ್ಯಪಾಲರಿಗಿಂತ ಗಿರಿದ ಓಟಿಲ್ಲ. ನಾ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲ, ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ನಮ್ಮ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಹೇಗೆ ಸಿದ್ದರಾಮಯ್ಯ ಮಾಡಿದ್ದು ಅದು ಸರಿ ಅಂತ ನೋಡೋಣ. ಆದರೆ ಅದೇ ಕಾಲಕ್ಕೆ ಎಚ್ ಡಿ ಕುಮಾರಸ್ವಾಮಿಗಳ ಮೇಲೆ ಅದ 555 ಎಕರೆ ಜಮೀನ್ ರೀ, ಅದು ಒಂದು ದಿನದಲ್ಲೇ ಆಗ್ಯಂತ ಹೇಳ್ತಾರೆ. ಅವರೆಲ್ಲ ಬೇಕಂತ ಹೇಳಿ ನೋಡ್ರಿ, ಜಗತ್ತಿನೊಳಗೆ ಎಲ್ಲರೂ ಪ್ರಾಮಾಣಿಕರನ್ನ, ಇವರು ಹಂಗೆ ಪ್ರಾಮಾಣಿಕರನ್ನ ತಿಳ್ಕೊಳ್ಳೋ ನಾವು ಬೇಡಂತಲ್ಲ. ಆದ್ರೆ ನಾ ಪ್ರಾಮಾಣಿಕದಲ್ಲಿ ಬರೀ ಹೇಳಿ ಆಯ್ತು ನಾವು. ಎಚ್ ಡಿ ಕುಮಾರಸ್ವಾಮಿಗಳು 555 ಎಕರೆ ಮಾಡಿದಾರಿಲ್ಲೋ ಕೊಟ್ಟಿದಾರಿಲ್ಲೋ, ಈ ತನಿಖೆ ಆಗ್ಬೇಕಲ್ಲ. ಅದು ಈಗ ತನಿಖೆ ಆಗಿದೆ, ಲೋಕಾಯುಕ್ತ ತನಿಖೆ ಮಾಡಿ ಕಳಿಸ್ಯದ, ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡ್ತಾ ಇಲ್ಲ ಇವರು? ದೊಡ್ಡ ಸ್ಕ್ಯಾಂಡಲ್, ಸಿದ್ದರಾಮಯ್ಯ ಕೊಟ್ಟಿರಲ್ಲ, ಇವರು ಕೊಡಬೇಕಲ್ಲ, ಯಾಕೆ ವಿವಾದ ಮಾಡ್ಕೊಳ್ತಾ ಇದ್ದೀರಿ? ಹೋಗ್ರಿ, ಎಚ್ ಡಿ ಕೆ ಅವ್ರನ್ನ ಏನೋ ಪ್ರೀತಿ ಭಾಳ ಕಾಣ್ತು ನಿಮ್ಮದು, ಬಿಟ್ಟಿರ್ಬೋದು. ಬಟ್ ಇವ್ರು ಜೊಲ್ಲೆ ಅವ್ರದ್ದು ಏನಾಯಿತು, ಅದಕ್ಕೇನೋ ಅವ್ರು ದಿನ ದುಡ್ತಾ ಇದ್ದೀರಿ. ಕನ್ನಡದಲ್ಲಿ ಬಂದಿದ್ದೆ, ಕನ್ನಡ ತಿಳಿದಿಲ್ಲ, ಹಾಗೆ ಹೀಗೆ. ಮತ್ತೆ ಇದು ಕನ್ನಡದಲ್ಲಿ ತಿಳಿಲಾರದ ಒಂದು ಎಷ್ಟು ಪೇಜಸ್ ಇದ್ದು ನಿಮ್ಮ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿರೋದು ಎಲ್ಲ ಕನ್ನಡದಲ್ಲಿ ಇದ್ವಲ್ಲ, ಅದು ಯಾ ಒಂದೇ ದಿನದಲ್ಲಿ ಕೊಟ್ಟರೆ ಅದು ತಿಳಿದು ಬಿಡ್ತಾ ಕನ್ನಡದಲ್ಲಿ ಬರೋದು. ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ, ಇದು ತಿಳಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇನು ಧುಮುಕ ನೀತಿ, ಸರಳವಾಗಿ ಇದೆಲ್ಲ ಪ್ರಶ್ನೆ ಹೇಳ್ತಾ ಇದ್ದಾವೆ. ಈಗ ಅದೇ ಕೆಲವು ಜೊಲ್ಲೆ ಅವ್ರದ್ದು ಮತ್ತು ಜನಾರ್ದನ್ ರೆಡ್ಡಿ ಅವ್ರದ್ದು ಯಾಕಪ್ಪ ಪ್ರಾಸಿಕ್ಯೂಷನ್ಗೆ ಹಾಕಿ ಇಲ್ಲಿವರೆಗೆ ಕೊಡ್ತಾ ಇಲ್ಲ, ಯಾಕೆ ಅವ್ರು ಬಿ ಜೆ ಪಿ ಪರ ಆಗ್ಯಾರ ಅಂತೇಳ. ಜೊಲ್ಲೆ ಅವರಾಯ್ತು, ಎಚ್ ಡಿ ಕೆ ಆಯಿತು, ಇನ್ನೊಬ್ಬರು ನಿರಾಣಿ ಅವರು, ನಿರಾಣಿ ಅವ್ರ ಮೇಲೂ ಆರೋಪಗಳಿದ್ದಾವ, ಅವ್ರದ್ದು ಈಗಾಗಲೇ ಲೋಕ ಆಗ್ತದ್ರೆ ಬಂದದ ಕಾಂತ, ಅದನ್ನ ಯಾಕೆ ಕೊಡ್ತಾ ಇಲ್ಲ, ಪ್ರಾಸಿಕ್ಯೂಷನ್ಗೆ ಆಗ್ತಾ ಇಲ್ಲ ಅಂದರೆ ಇನ್ನೊಂದಿಗೆ ಮಾಡ್ತಾ ಇದ್ದೀರಿ, ಇನ್ನೊಂದು ದೊಡ್ಡ ತಪ್ಪು ಸರ್, ನೀವು ಸರಿ ಮಾಡ್ತಾ ಇದ್ದೀರಿ, ಒಳ್ಳೇದನ್ನೋದು ಅಂತ ತಪ್ಪತ್ತು ನಾವು ಅನ್ನೋದಿಲ್ಲ. ಪ್ರಾಸಿಕ್ಯೂಷನ್ ಹಾಕಿದ್ದನ್ನು ಹಾಕೋದನ್ನು, ಅವರ ಅಪರಾಧಗಳನ್ನು ತನಿಖೆ ಮಾಡೋಕೆ ಹಾಕೋದನ್ನು ನಾವು ನೀವು ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ಸ್ವಾಗತ ಮಾಡ್ತಿದ್ದೀವಿ. ಅದು ಕಾಂಗ್ರೆಸ್ನ ಈಗ ಅಧಿಕಾರಕ್ಕೆ ಬಂದಾರಲ್ಲ 2023, ಅಂದಿನಿಂದ ಹಿಡ್ಕೊಂಡು ದಿಲ್ಲಿ ತನಕ ಅಧಿಕಾರಿಗಳ ಯಾರು ಅಧಿಕಾರಿಗಳ ಮೇಲೆ ಮತ್ತು ನೌಕರರ ಮೇಲೆ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಕಚೇರಿದಲ್ಲ ಅದನ್ನು ಮಂಜೂರಾತಿ ಕೊಡಿಸಿರುವಾಗ ಆ ಒಂದೆಲ್ಲ ಲಿಸ್ಟ್ ಕಳಿಸ ನಮಗೆ ಅಂತ ಹೇಳ್ತಾ ಇದ್ದೀರಿ ಸರ್ಕಾರಗಳಿಂದ. ಒಳ್ಳೆಯ ವಿಷಯ, ಅಧಿಕಾರಿಗಳ ಅಥವಾ ಕೆಳಗಿನ ನೌಕರರು ತಪ್ಪು ಮಾಡ್ಬಾರಂತೆಲ್ಲ ಮಾಡಿದ್ದಾರೆ. ಆದರೆ 2023 ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ತಿಂತ ಯಾಕೆ, ಆದರೆ ಹಿಂದಿನ 2005 ಪ್ರಾಮಾಣಿಕರ ಮಸ್ತ್ ನೋಡ್ರಿ ವಿವಾದ. ರಾಜ್ಯಪಾಲರ ಹುದ್ದೆಯನ್ನು ಈ ಮಟ್ಟಕ್ಕೆ ಮಾಡಿ ನಾವು ಇವತ್ತು ಭಾಳ ಕೆಳಗಿಳಿಸ್ತಾ ಇದ್ವಿ ಅದನ್ನು. ಅಲ್ಲಿ ಆ ರಾಜ್ಯಪಾಲ ಸೀಟಿ ಮಾಡ್ಕೊಳ್ತಂಥ ಜನರಿಂದಾಗ ಅದರ ವ್ಯಕ್ತಿತ್ವ ಕಡಿಮೆ ಆಗ್ತದೆ ನೋಡ್ರಿ. ಮಹಾರಾಷ್ಟ್ರದಲ್ಲಿ ಅದನ್ನ ಮಾಡಿದ್ದು, ಒಂದು ಚುನಾಯಿತ ಸರ್ಕಾರವನ್ನು ಒಬ್ಬ ಯಾರಪ್ಪ ಅಂದರೆ ಒಡೆದಂಥ ಪಕ್ಷನ ಒಡೆದು ಹೋದಂಥವ್ರು ಅವರಿಗೆ ಎಲ್ಲನೂ ದಾರಿ ಹರಿದು ಕೊಟ್ಬಿಟ್ರು. ಇವತ್ತಿಗೂ ಅದು ಸುಪ್ರೀಂ ಕೋರ್ಟ್ ಸಹಿತ ಅದನ್ನು ಏನಪ್ಪ ಅಂದರೆ ತಪ್ಪ ಅಂತ ಹೇಳಿದ. ಆದರೂ ನಿಮಗೇನು ಅನಿಸೇ ಇಲ್ಲ, ಅದು ನಿಮ್ಮದೇ ವಾದ ಮಾಡ್ತಾ ಇರ್ತೀರಿ. ಎಲ್ಲೆಲ್ಲೇ ಬಿ ಜೆ ಪಿ ವಿರೋಧಿ ಸರ್ಕಾರಗಳಿದ್ದೆವು ಅಲ್ಲೆಲ್ಲ ಇದೆ. ತಮಿಳ್ನಾಡಲ್ಲೂ ಅದೇ ಪರಿಸ್ಥಿತಿ, ರಾಜನ್ ಯಾರಿದ್ದಾರೆ ಅವರು ಅಲ್ಲೇ ರಾಜ್ಯಪಾಲರು.
ಸದಾ ಸ್ಟ್ಯಾಲಿನ್ ಅವ್ರ ಜೊತೆಗೆ ಠಗಪ್ಪ ಇರ್ಬೋದು ಸ್ಟ್ಯಾಲಿನ್ ಸಜ್ಜನರತ್ನ ಹೇಳಿಕೊಂಡಿಲ್ಲ. ಆದರೆ ಬಿ ಜೆ ಪಿ ಸರ್ಕಾರಗಳಿದ್ದಲ್ಲಿ ಯಾಕಪ್ಪ, ನಿಮಗೂ ಗೊತ್ತಿರ್ಬೋದು ಮಹಾರಾಷ್ಟ್ರದಲ್ಲೇ ಹೀಗಾಗಿ ಫಡ್ನವೀಸ್ ಅವ್ರನ್ನ ಬೆಳಗ್ಗೆ ಯಾರು ಹೇಳಿದ ಪೂರ್ವದಾಗ ಹೋಗಿ ನೀವು ಹಿಂದಿನ ಅಲ್ಲಿ ರಾಜ್ಯಪಾಲ ಗೊತ್ತು, ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ರಿ, ಘೋಷಣೆ ಮಾಡಿದ್ರಿ, ನಂತರ ಮೆಜಾರಿಟಿ ಆಗಲಿಲ್ಲ, ಮತ್ತು ಬೇರೆ ಇದು ಯಾರಿಗೆ ಅಪಮಾನ ಅಂದಂಗಂದ್ರೆ ಆ ಪೋಸ್ಟ್ಗೆ ಅಪಮಾನ ರೀ, ರಾಜ್ಯಪಾಲ ಪೋಸ್ಟ್ಗೆ. ಇದ್ರ ಯಾಕೆ ಮಾಡ್ತಾಯಿದ್ದೀರಿ ನೀವೆಲ್ಲರೂ? ಈಗ ಹಾಕಿದ್ರಿ ಅಡ್ಡಿ ಇಲ್ಲ, ಆಗಲಿ ಅವ್ರದು ತಪ್ಪಿದ್ರೆ ಎಲ್ಲ ಅಧಿಕಾರ ಸಿಗ್ರಿ. ಆದರೆ ಇದನ್ನು ಕಳೆದ 10 ವರ್ಷ 15 ವರ್ಷದಿಂದ ಯಾರು ಮಾಡಿದಾರೆ? ಬಿ ಜೆ ಪಿ ಸರ್ಕಾರ ಮಾಡಿದ್ದಿರ್ಬೋದು, ಕಾಂಗ್ರೆಸ್ ಮಾಡಿದ್ದಿರ್ಬೋದು, ಜೆ ಡಿ ಎಸ್ ಮುಖ್ಯಮಂತ್ರಿದೊಳಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಿರ್ಬೋದು. ಆ ಸಮಯದಲ್ಲಿ ಯಾರು ಅಧಿಕಾರಿ ಮೇಲೆ ಈ ಲೋಕಾಯುಕ್ತದ ಪ್ರಾಸಿಕ್ಯೂಷನ್ಗೆ ಹಾಕಿದ್ದು ಅವ್ರದ್ದೆಲ್ಲ ತನಿಖೆಗೆ ಹಾಕ್ರಿ, ತನಿಖೆ ಮಾಡೋದಲ್ಲ ಹಾಕ್ರಿ ಅಂತ ಕೇಳ್ತಾ ಇದ್ದೀವಿ. ಸರಿಯಾದ ಅದನ್ನು ಕೇಳ್ತಾ ಇದ್ದೀರಿ ಪ್ರಪಂಚನ ಸರಿಯಾದ. ಇದು ಸ್ವತಃ ನೀವು ಹೇಳ್ಕೊಳ್ತೀರಿ. ಅದನ್ನು ಏನಪ್ಪ ಅಂತಂದರೆ ಈ ಒಂದು ವಿಷಯದಲ್ಲೇ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳನ್ನು ಅವಲೋಕಿಸಿದಾಗ ನೀವು ಅವಲೋಕ ಮಾಡಿದಿರಿ ಅಂತ ನೀವು ಹೇಳ್ತಾ ಇದ್ದೀರಿ. ಅವಲೋಕಿಸಿದಾಗ ಲೋಕಾಯುಕ್ತ ಸಂಸ್ಥೆ ಪ್ರಾಸಿಕ್ಯೂಷನ್ ಮಂಜೂರಾತಿಗಾಗಿ ಕೋರಿದ ಕೆಲವು ಪ್ರಕರಣಗಳಲ್ಲಿ ನಿರ್ಧಾರ ತೆಗೆದುಕೊಂಡಿರುವುದನ್ನು ಗಮನಿಸಿದ್ದೇನೆ. ಕೆಲವು ನಿರ್ಧಾರ ತೆಗೆದುಕೊಂಡು ದುಡಿದೆ ನಾನು ಲೋಕಾಯುಕ್ತದ್ದು. ಕೆಲವು ಪ್ರಕರಣಗಳಲ್ಲಿ ನಿರ್ಧಾರ ತೆಗೆದುಕೊಂಡಿರುವುದನ್ನು ಗಮನಿಸಿದ್ದೇನೆ. ಲೋಕಾಯುಕ್ತದ ಕೆಲವು ಪ್ರಕರಣಗಳಲ್ಲಿನ ಪ್ರಸ್ತಾವಗಳನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿದೆ, ಕೆಲವನ್ನು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದೆ. ಅದರ ಜೊತೆಗೆ ಕೆಲವು ಪ್ರಕರಣಗಳಲ್ಲಿ ಮಂಜೂರಾತಿ ನೀಡಲಾಗಿದೆ, ಅಲ್ಲದೆ ಇನ್ನೂ ಕೆಲವು ಪ್ರಕರಣಗಳಲ್ಲಿ ಎಚ್ಚರಿಕೆ ನೀಡಿ ತಿರಸ್ಕರಿಸಲಾಗಿದೆ. ಇದೆಲ್ಲ ನೋಡಿದ್ದೀನಪ್ಪ ಅಂತ ಹೇಳ್ತಾ ಇದ್ರಿ. ಯಾಕೆ ನೀವು ಈಗ ಪ್ರಾಸಿಕ್ಯೂಷನ್ ಕಳಿಸ್ತಾ ಇದ್ದೀರಿ, ನೀವು ಕಾರಣ ಕೊಡ್ತಾ ಇದ್ರಿ. ಜೊತೆಗೆ ಹೀಗಾಗಿ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ 2023 ಮೇ 20 ಇಲ್ಲಿಯವರೆಗೆ ಲೋಕಾಯುಕ್ತರಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಿದ ಎಲ್ಲ ಪ್ರಸ್ತಾವಗಳ ಸಮಗ್ರವಾದ ವಿವರವನ್ನು ನಾನು ನೀಡಿರೋ ನಮೂನೆಯಲ್ಲಿ ಒದಗಿಸಬೇಕು ಅಂತೇಳಿ ನಮ್ಮ ಯಾರಿಗಪ್ಪ ಅಂತಂದ್ರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ನಿಮ್ಮ ಲೆಟ್ರ್ ಕಳಿಸಿದ್ರಿ, ತಿಳಿಸ್ರಿ ಅಂತೇಳಿ. ಭಾಳ ಸಂತೋಷ ಮಾಡಿರಿ, ಇವು ಆಗಬೇಕು ಶಿಕ್ಷೆ ತಪ್ಪಿದಷ್ಟು ಅಧಿಕಾರಿಗಳಲ್ಲಿ ಎಲ್ಲರಿಗೂ ಆಗಲಿ. ಯಾಕೆ ಸರ್ಕಾರ ಯಾಕೆ ತಿರಸ್ಕಾರ ಮಾಡಿತ್ತು ಅದು ಗೊತ್ತಾಗ್ರಿ. ಮತ್ತು ಮಂಜೂರಾತಿ ನೀಡಿದ್ರೆ ಯಾಕೆ ಮಂಜೂರಾತಿ ಮಂಜೂರಾತಿ ನೀಡಿದ್ರೆ ಅದು ಗೊತ್ತಾಗ್ರಿ. ನಿಮ್ಮ ಉದ್ದೇಶ ಒಳ್ಳೆಯದಿಲ್ಲ ಅಂತಲ್ಲ, ಆದರೆ ಇದನ್ನು ಕೇವಲ ಕೆಲವು ಸಮಯಕ್ಕೆ ಯಾಕೆ ಸಿದ್ದರಾಮಯ್ಯ ಸಮಯಕ್ಕೆ ಯಾಕೆ ನೀವು ಅಟ್ಯಾಚ್ ಮಾಡ್ತಾ ಇದ್ದೀರಿ? ಇದರಿಂದ ನಿಮ್ಮದು ಹಿತಾಸಕ್ತಿಯಲ್ಲಿ ಅಡಗಿದಪ್ಪ ಅಂತ ನಮ್ಗೆ ಅರ್ಥ ಆಗ್ತದೆ. ಇದರಿಂದ ಹಿತಾಸಕ್ತಿ ಕೇಂದ್ರದ ಪ್ರಭಾವ ಇಲ್ಲ ಅಂತೀರ ನೀವು. ಮತ್ತು ಸ್ವತಃ ಸಿದ್ದರಾಮಯ್ಯರೊಂದು ರೆಸ್ಪಾನ್ಸಿಬಲ್ ಪೋಸ್ಟ್ನಲ್ಲಿ ಇದ್ದಂಥವ್ರು, ಈ ನಾಡಿನ ಮುಖ್ಯಮಂತ್ರಿ ಜನರಿಂದ ಆಯ್ಕೆ ಆದಂಥವ್ರು ಅವರು, ನೀವು ಕೇಂದ್ರ ಸರ್ಕಾರದಿಂದ ಆಯ್ಕೆಯಾಗಿ ಬಂದಂಥವ್ರು, ಇಲ್ಲ ಜನ ಮುಖ್ಯ. ಇದು ಜನತಾ ದರ್ಬಾರ್, ಇದು ಕೇಂದ್ರದ ಯಾರೋ ಒಬ್ಬ ವ್ಯಕ್ತಿಯಿಂದಲ್ಲ, ಇಲ್ಲೇ ಅಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯವರು. ಇವ್ರದ್ದೆಲ್ಲ ನೀವು ಮಾಡಿರಿ, ಅವ್ರಿಗೂ ಕೊಡ್ರಿ ಪ್ರಾಸಿಕ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೇನು ರೆಡಿ ಅದಾರ ಅವರು, ಅವರೇ ನೀವು ಕೊಟ್ಟಂಥ ಈ ಪ್ರಾಸಿಕ್ಯೂಷನ್ ಆಗಿ ನಡೆದಕ್ಕೆ ಅವ್ರಿಗೆ ಇರೋದಿಲ್ಲ. ಅವ್ರದ್ದು ಕೊಡ್ರಲ್ಲ, ಮತ್ತು ಕೊಟ್ಟುಬಿಟ್ರಲ್ಲ ಅದನ್ನು, ಅವ್ರದ್ದು ಕೊಟ್ಟುಬಿಟ್ರದ ನಿಮ್ಮಲ್ಲೇ ಅದು ಅದ ಒಂದು ಜಗಾರ ಪೂರ್ಣ ಆಗಲಿಕ್ಕಿರ್ತದೆ. ಇದರಿಂದಾಗಿ ಸಹಜವಾಗಿನ ರಾಜ್ಯಪಾಲರ ಒಂದು ಹುದ್ದೆ ಮಟ್ಟ ಕೆಳಗಿಳಿತದೆ. ಇವತ್ತು ನೋಡ್ರಿ, ಎಲ್ಲರಿಗೂ ಒಂದು ಧಾರ್ಮಿಕವಾಗಿ ರಾಜಕೀಯವಾಗಿ ಅವ್ರವ್ರ ಹೆಡ್ ಹೇಳಿದ್ರೆ ಎಲ್ಲರೂ ಗೌರವಾನ್ವಿತರ ನಾವು ಅವ್ರನ್ನ ಆ ರೀತಿ ಗೌರವಿಸ್ತಾ ಇರ್ತೀವಿ ನಾವು. ಆ ಗೌರವಕ್ಕೆ ಪೆಟ್ಟು ಬೀಳದಂಗೆ ಬೀಳುವಂಗೆ ಆಗಬಾರ್ದು, ಈಗ ಬೀಳಲಿಕ್ಕತ್ತದ್ರೆ ಅದಕ್ಕೆ ರಾಜ್ಯಪಾಲರು ಇದೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಹೀಗಾಗಿ ಇ ಡಿ ಬಗ್ಗೆ, ಸಿ ಬಿ ಐ ಬಗ್ಗೆ ಇವತ್ತೆಲ್ಲ ಕಾಮೆಂಟ್ ಮೇಲೆ ಕಾಮೆಂಟ್ ರೀ. ಜನ ಇದನ್ನ ವಿಶ್ವಾಸ ಕಳ್ಕೊಂಡು ನಿಧಾನಕ್ಕೆ ಮತ್ತೆ ಹಳೆ ಗಂಡನ ಪಾದಗತಿದೆ ಕಾಂಗ್ರೆಸ್ ಕರೆ ಹೊರಡ್ತಾ ಇದ್ದಾರೆ, ಬಿ ಜೆ ಪಿ ದೂರ ಸೇರ್ತಾ ಇದ್ದಾರೆ. ಯಾಕಂದರೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಿ ಯಾರು? ಮೋದಿಯವರು. ಇದು ನೀವೇನು ತಿಳ್ಕೊಂಡಿದ್ರಿ? ಏ ಕಾಂಗ್ರೆಸ್ ಬಸ್ ಸ್ಟಾಪ ತೋರಿಸೋ ಜಗತ್ತಿನ ಮುಂದೆ ಜನ ನಮ್ಮ ನಂಬ್ತಾರೆ, ಇಲ್ಲ ಜನರಲ್ಲೂ ಅವ್ರಿಗೆ ತಿಳುವಳಿಕೆ ಅದ, ಜ್ಞಾನ ಅದ. ಈಗ ನೋಡ್ರಿ, ಈ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಆಯಿತು ಅಂದ್ರೆ ನಿಮ್ಮ ಕಣ್ಣು ಮುಂದೆ ನೀವು ಮಹಾರಾಷ್ಟ್ರದ ಈಗ ಮಹಾರಾಷ್ಟ್ರದಲ್ಲೂ ಬರ್ತದೆ ನಿಮಗೆ ಇಲ್ಲಂತಲ್ಲ, ಎಲ್ಲ ಬರ್ತದೆ. ಜನ ಇವತ್ತು ನೀವು ಮಾಡುತ್ತಿರೋ ತಪ್ಪುಗಳಿಂದ ಕೇಂದ್ರ ಸರ್ಕಾರವು ಬೀಳ್ತಾ ಇದೆ. ಕೇಂದ್ರ ಮಹಾರಾಷ್ಟ್ರ ಹೆಚ್ಚದ ನಿಮ್ಮ ಕಡೆಯಿಂದ ಅಂತನ್ನೋದು ವಿರೋಧ ಪಕ್ಷಗಳ ಆರೋಪ. ಜನಸಾಮಾನ್ಯ ಅದೇ ರೀತಿ ಮಾತಾಡ್ತಾ ಇದ್ದಾರೆ ಇವತ್ತು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕಾಗಿದೆ. ಇಲ್ಲೇ ಅಧಿಕಾರಕ್ಕಾಗಿ ಈ ರಾಜಕಾರಣಿಗಳು ಬೇಕಾದ ಮಾಡ್ತಾರ್ರಿ, ಅದು ನೀವು ಯಾಕೆ ಮಾಡ್ತೀರಿ? ಯಾಕಂದ್ರೆ ಈಗ ರಿಟೈರ್ ಆಗಿದ್ರಿ, ಒಂದು ರಾಜ್ಯದ ರಾಜ್ಯಪಾಲರಾಗಿದ್ರಿ, ಭಾಳ ಏನಾಗಬೇಕು ನಿಮ್ಮನ್ನ ಕೇಂದ್ರದವ್ರು ಕಿತ್ತಾಕ್ತಾರೆ, ಇದು ಬೇಕಾ?
ದಿನನಿತ್ಯ ಟೀಕೆ ಟಿಪ್ಪಣಿಗಳು ಬೇಕಾ, ವಿಮರ್ಶೆ ಬೇಕಾ? ಹಾ, ವಿಶೇಷವಾಗಿ ಗೆಹ್ಲೋತ್ ಅವ್ರಿಗೆ ಕೇಳ್ಬೇಕಾಗಿದ್ದಿಷ್ಟ, ಅಲ್ಲ ರೀ ಇದು ದೊಡ್ಡ ಪೋಸ್ಟಿಗೆ ಬಂದಿದ್ದೀರಿ, ಇದು ಯಾರು ಯಾಕೆ ಪ್ಲೀಸ್ ಮಾಡ್ತಾ ಇದ್ದೀರಿ ಅಂತ. ಏನು ಇಲ್ಲಿ ಶಾಶ್ವತ ಉಳಿತಾರ ಎಂಥ ಪ್ರಧಾನಿ ಅಂತವರು ಭೂ ಏನು ಈ ಒಂದು ಇತಿಹಾಸ ಕರ್ಮದಲ್ಲಿ ಹೋಗಿದ್ದಾರ? ಇಡೀ ದೇಶವನ್ನು ಗೆದ್ದಂಥ ಅಶೋಕ ಚಕ್ರವರ್ತಿ ಹೋಗಿದ್ದಾನೆ ಇವತ್ತು, ಅದರಿಂದ ಬಂದ ಅನೇಕ ಆಡಳಿತಗಳು ಆಳಿ ಹೋಗಿದ್ದಾರ, ತಾವು ಶಾಶ್ವತ ತಿಳ್ಕೊಂಡು ಅನೇಕ ನಿರ್ಣಯ ಮಾಡಿದ್ದಾರೆ, ಆದರೆ ಇವತ್ತು ಯಾರೂ ಉಳಿದಿಲ್ಲ. ಆದರೆ ಇವತ್ತು ಗಾಂಧಿ ಅಂಥವ್ರು ಅಂಬೇಡ್ಕರ್ ಅಂಥವ್ರು ನಿರಂತರ ಜೊತೆಗೆ ಇರ್ತಾರೆ. ಯಾಕಪ್ಪ? ಯಾಕಂದರೆ ಅವರು ಈ ಸಮುದಾಯಕ್ಕೆ ಜನಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ. ನೀವು ಅಂತಂದು ಮಾಡಿರಿ, ಈ ರಾಜ್ಯಪಾಲ ಹುದ್ದೆ ಅದ, ಅದನ್ನು ಇತಿಹಾಸ ಉಳಿತೀನಿ ಅಂತ ನಾವು ನೀವು ತಿಳ್ಕೊಂಡಿದ್ರೆ ಅದೊಂದು ಅಂತ ಇರ್ತದೆ ರೀ. ನಿಮ್ದು ಏನೋ ಬೋರ್ಡದಲ್ಲಿ ಹೆಸರು ಉಳಿಬೋದು, ಇಷ್ಟ ಜನಮಾನಸದಲ್ಲಿ ಉಳಿಬೇಕಾದ್ರೆ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಈ ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಈಗ ನೀವು ಇದನ್ನು ಕೇವಲ ಕಾಂಗ್ರೆಸ್ಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ಮಾಡಿರಿ, ನೀವು ಟಾರ್ಗೆಟ್ ಇಲ್ಲ ಅಂತಲ್ಲ, ಬಿ ಜೆ ಪಿ ಮತ್ತು ಎರಡನ್ನೂ ಮಾಡಿರಿ, ಇಲ್ಲ ಎರಡನ್ನೂ ಬಿಟ್ಟು ಬಿಡ್ರಿ, ಕೆಟ್ಟ ಹೋಗ್ತಾ ಇದೆ, ಕೆಟ್ಟ ಹೋಗ್ರಿ ಅಂತೇಳಿ. ಇದರಿಂದಾಗಿ ಇನ್ನಷ್ಟು ನಿಮ್ಮ ಬಗ್ಗೆ ಜನಮಾನಸದಲ್ಲ ಎಲ್ಲ ರಾಜ್ಯಪಾಲರೆಲ್ಲ ಹಿಂಗರಿ ಅಂತ. ಯಾವಾಗಲೂ ಅಷ್ಟ ಇಂದಿರಾಜಿಯವ್ರ ಕಾಲದಲ್ಲಿ ಅದೇ ಪರಿಸ್ಥಿತಿ ಆಗ್ತಿತ್ತು. ಕಾಂಗ್ರೆಸ್ಸಿಂದು ಅಲ್ಲಿ ರಾಜ್ಯಪಾಲವ್ರು ಹೇಳಿದ್ ಕೇಳ್ಕೊಂಡು ಹೋಗುವಂಥದ್ದು, ರಾಷ್ಟ್ರಪತಿ ಹಂಗೆ ಮಾಡ್ತಿದ್ರು. ಇವತ್ತು ಸಹಿತ ಪರಿಸ್ಥಿತಿ ಹಂಗೆ, ಅದು ರಾಷ್ಟ್ರಪತಿ ಮೋದಿಯವ್ರು ಹೇಳಿದ್ ಕೇಳುವಂಥ ಪ್ರಸಂಗ ಬಂದದ. ಹೀಗಾಗಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಇವ್ರು ಏನಪ್ಪ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅದು ಕೇಂದ್ರದ ಕೈಗೊಂಬೆಗಳು ಅನ್ನುವಂಥ ಆರೋಪ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ. ಇವತ್ತು ವಿರೋಧದಾಗ ಇದ್ದಾರೆ, ಕಾಂಗ್ರೆಸ್ಗೆ ಮಾಡ್ತಾರೆ, ನಾಳೆ ನೀವು ಬರ್ತೀರಿ ವಿರೋಧದಾಗ ನೀವು ಮಾತಾಡ್ತೀರಿ. ಅಂದರೆ ಇಲ್ಲಿ ಹೆಸರು ಕೇಳೋದು ಯಾರಪ್ಪ ಅಂದ್ರೆ ರಾಜ್ಯಪಾಲರು. ನಿಮ್ಮಲ್ಲಿ ಬದುಕೋಕಷ್ಟು ಆಸ್ತಿ ಇಲ್ವ, ಬದುಕಿಲ್ವ ನಿಮ್ಗೆ, ಇದಕ್ಕಾಗಿ ರಾಜ್ಯಪಾಲರಾಗಬೇಕ? ಅಲಂಕಾರದ ಹುದ್ದೆಗಾಗಿ ಪ್ರಯತ್ನ ಮಾಡ್ಬೇಕ? ಇದನ್ನು ತಿಳಿದಿದ್ದಂಥ ಗೆಹ್ಲೋತ್ ಅವ್ರು ಬಿಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಗೆಹ್ಲೋತ್ ಅವರು ಇದು ಮಾಡ್ತಾ ಇದ್ದಾರೆ, ಮಾಡಲಿ, ಅವ್ರು ಮಾಡೋದಕ್ಕೂ ಎಂಥ ಕರಾರಿಲ್ಲ. ಬರೀ ಒಂದು ಪಕ್ಷವನ್ನು ಅದು ಕೆಲವು ನಾಯಕರನ್ನು ಟಾರ್ಗೆಟ್ ಮಾಡೋದು ಇದೆಲ್ಲಿ ನ್ಯಾಯ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಬೆಳೀಲಿಕ್ಕಂಥ ಜನರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ರಾಜ್ಯಪಾಲ ಹಿಂಗೆ ಮಾಡಲಿಕ್ಕೆ ಇದ್ದಾರೆ? ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದ ಪ್ರಾಸಿಕ್ಯೂಷನ್ ಹಾಕಿದ್ರೆ ಏನು ಲಾಸ್ ಅದ? ಈಗಾಗಲೇ ಹೇಳೋದಲ್ರಿ, ಲೋಕಾಯುಕ್ತ ಹಾಕಿರಿ, ಪ್ರಾಸಿಕ್ಯೂಷನ್ ಹಾಕಿರಿ, ತನಿಖೆ ಆಗಲಿ, ಶಿಕ್ಷೆ ಆಗಲಿ ಅಂತ. ಹಂಗೆ ಸಿದ್ದರಾಮಯ್ಯನೂ ಹಾಕಿರಿ, ಅವರು ಬಿಡಬೇಡ್ರಿ, ನಾವು ಇಲ್ಲಿ ಸಿದ್ದರಾಮಯ್ಯನ ಬಿಡ್ರಿ, ಅವ್ರು ಬಾರಾಕೊಂಡು ಬಾಪಂತಲ್ಲ, ಅವ್ರು ತಪ್ಪದ ಅವ್ರು ಹೋಗಲಿಲ್ಲರಿ, ಎಲ್ಲರೂ ಹೋಗ್ರಿ, ಯಾರು ತಪ್ಪಿದ್ದಾರೆ ಅವರೆಲ್ಲ ಹೋಗ್ರಿ. ಇಲ್ಲಿವರೆಗೆ ಇವರೆಲ್ಲ ಏನು ಮಾಡಿದಾರಪ್ಪ ಅಂದ್ರೆ ಹೊಂದಾಣಿಕೆ ರಾಜಕಾರಣ ಮಾಡೋದು ಬಂದಿದ್ದಾರೆ. ಇವತ್ತು ಅಡಿ ಉಳಿನ ಪ್ರಶ್ನೆ ಬಂದ ಮೇಲೆ ಅನಿವಾರ್ಯವಾಗಿ ಒಬ್ಬರ ಮೇಲೆ ಒಬ್ಬರು ಗಟ್ಟಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಜನರಿಗೂ ಅದು ಅರ್ಥ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಈಗ ಬಿ ಜೆ ಪಿಗೆ ಬೇರೆ ಹಾದಿಲ್ಲ, ಅವ್ರು ಹೇಗಾದರೂ ನೋಡಿ ಕಾಂಗ್ರೆಸ್ನ ಸೋಲಿಸ್ಬೇಕು ಯಾವುದೇ ರೀತಿಯಿಂದ, ಅಂದ್ರೆ ಅವ್ರು ಕೆಟ್ಟ ಹೆಸರು ಅಂದ್ರೆ ಸರ್ವಸರ್ವ ಪ್ರಯತ್ನ ಮಾಡಬೇಕು. ಅದಕ್ಕೆ ಈ ರಾಜ್ಯಪಾಲ ಹುದ್ದೆಯನ್ನು ತಮ್ಮ ಅನುಕೂಲ ಹೆಂಗೆ ಬೇಕೋ ಹಂಗೆ ಉಪಯೋಗ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕಾಂಗ್ರೆಸ್ ಹಂಗೆ ಇದ್ದಾಳಿದಾಗ ಅವತ್ತು ತಮ್ಮ ಅಧಿಕಾರಕ್ಕಾಗಿ ಅಲ್ಲಿ ರಾಜ್ಯಪಾಲರು ಅವರು ಕಾಡಿದ್ದಾರೆ. ಯಾಕೆ ರಾಷ್ಟ್ರಪತಿಗಳು ಸಹ ಇದ್ದು ಅವರು ಇತಿಹಾಸ ಅಲ್ಲ ಈ ನಮ್ಮ ಮುಂದೆ. ಅದಕ್ಕೆ ಆ ಇತಿಹಾಸನ ಬೇಸತ್ತ ಮೋದಿ ಅವ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದಾಗ ಮೋದಿ ಅವ್ರ ಸರ್ಕಾರವು ಅದಕ್ಕೆ ಕೆಟ್ಟ ಆಗ್ಲಿಕ್ಕಂತದಲ್ಲಪ್ಪ. ಈಗ ಅವ್ರು ಅಟ್ಲೀಸ್ಟ್ ತುರ್ತು ಪರಿಸ್ಥಿತಿಯನ್ನು ಓಪನ್ ಆಗಿ ಹೇಳ್ಕೊಂಡು ತುರ್ತು ಪರಿಸ್ಥಿತಿ ತರ್ತಾ ಇದ್ದೀವಿ, ಇಲ್ಲಿ ಆಂತರಿಕವಾದಂಥ ಅಭದ್ರತೆ ಅದ, ದೇಶ ಹಾಳಾಗಲಿ ಕೊಟ್ಟದ, ನಾನು ತಂದಿನಿ ಅಂತ ಹೇಳಿ ಹೆಣ್ಮಗಳು ಇಂದಿರಾಗಿದ್ದೆ. ನೀವು ಅದನ್ನ ಹೇಳ್ತಾ ಇಲ್ಲ, ಆದರೆ ಅದನ್ನು ಮಾಡ್ತಾ ಇದ್ರಿ. ಹೆಸರಟ್ಟ ಅದು ಉಪಯೋಗ ಮಾಡಿದ್ರು ನೀವು. ಇವು ಅದು ಒಂದು ಎರಡು ಎಷ್ಟು ಈ ಒಂದು 10 ವರ್ಷದಲ್ಲೇ ಈಗಾಗಿದ್ದಂಥದ್ದು. ಈಗಾದರೂ ಅಟ್ಲೀಸ್ಟ್ ಜನ ಎಚ್ಚರಿ ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಮತ್ತು ನಮ್ಮ ಮೋದಿಯವರಿಗೆ. ಈಗಾದರೂ ಸ್ವಲ್ಪ ಒಳ್ಳೆ ಆಡಳಿತ ಕೊಡಬೇಕಲ್ಲ. ಜೊತೆಗೆ ಈಗಿರೋದು ಯಾರಪ್ಪ ಅಂದರೆ ಎನ್ ಡಿ ಎ ಮಂದಿ. ಅವರಲ್ಲೂ ಎನ್ ಡಿ ಎ ಸುದ್ದಿ ಇಲ್ಲ, ಅವ್ರ ಪರಿಸ್ಥಿತಿ ಹಂಗೆ ಅವ್ರಲ್ಲಿ ಸಾಕಷ್ಟು ಆರೋಪಗಳುಳ್ಳಂತಹ ಎಲ್ಲ ನಾಯಕರೇ ಇದ್ದಾರೆ ಅವರು. ಹೀಗಾಗಿ ಇವತ್ತು ಜನಸಾಮಾನ್ಯರಿಗೆ ಏನಾಗಿಬಿಟ್ಟದಪ್ಪ ಅಂತಂದರೆ ಇದೇನಪ್ಪ ಹಿಂಗೆ ಹೆಂಗೆ ಹೋಗುದು, 8 ವರ್ಷ ಹೋಗಿದ್ದು ಅಂತಾರೆ. ಅದಕ್ಕೆ ಇವತ್ತು ರಾಜ್ಯಪಾಲರು ಅದಕ್ಕೆ ಕುಂಭಕ್ಕೆ ಕೊಡೋಂಗೆ ಇವತ್ತು ಮಾಡಿದ್ದಾರೆ. ಏನಪ್ಪ ಅಂದ್ರೆ ವಿವರಿಕೆ ಇದ್ದಾರೆ ಲೋಕಾಯುಕ್ತಗಳಿಂದ, ನೀವು ನಮಗೆ ಕೂಡ ಹಾಕಿ ಹೆಣ್ಮಗಳು ಹೇಳಿದ ನಮ್ಮ ರಜನೀಶ್ ಅವ್ರಿಗೆ ಏನಪ್ಪ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅದನ್ನೆಲ್ಲ ಲಿಸ್ಟ್ ನಮ್ಗೆ ಕೊಡ್ರಿ, ಅದನ್ನು ಫಾರ್ಮೆಟ್ ಕೊಟ್ಟಿದ್ದಾರೆ, ಆ ಪ್ರಕಾರ ನಮ್ಮ ಮಾಹಿತಿ ಕೊಡ್ರಿ ಅಂತೇಳಿ ಆ ಕೇಳಿದ ಕೈ ಮತ್ತೊಂದು ಹೊಸ ವಿಚಾರ ಚರ್ಚೆಗೆ ಬರ್ಲಿಕ್ಕತ್ತದೆ. ಯಾಕಪ್ಪ ಅಂತಂದ್ರೆ ಇದು ಕೇಳಿದ್ದು ಸರಿ, ಆದರೆ ಕೇವಲ ಕಾಂಗ್ರೆಸ್ಸಿಗರನ್ನು ಕೇಳೋದು, ಅವ್ರ ಬಿಟ್ಟು ಉಳಿದವರೆಲ್ಲ ಸಜ್ಜನರು ಅನ್ನೋದು, ಕಾಂಗ್ರೆಸ್ಸಿನ ಪರಿವಾರವಾದಂತ ಹೀಗೆ ಮಾಡೋದು, ಇನ್ನುಳಿದ ಪಕ್ಷದ ಪರಿವಾರವಾದಂತ ಹೀಗೆ ಮಾಡೋವಾಗಿಲ್ಲ. ಇವತ್ತು ಸಪೋಸ್ ಏನಾದರೂ ಎಚ್ ಡಿ ಕುಮಾರಸ್ವಾಮಿಗಳು ಬಿ ಜೆ ಪಿ ಜೊತೆ ಕಾಂಗ್ರೆಸ್ ಜೊತೆಗೆ ಮತ್ತೆ ಅವ್ರ ಜೊತೆಗೆ ಗುರುತಿಸಿಕೊಂಡಿದ್ರೆ ಈಗ ಅವ್ರ ತನಿಖೆಗೆ ಆದೇಶ ಆಗ್ತಿತ್ತು, ಬೇಡ ಶಿಕ್ಷೆನೂ ಘೋಷಣೆ ಆಗಿ ಹೋಗಿಬಿಡ್ತಿದ್ದೇನೋ.
ಆದ್ರೆ ಇವತ್ತು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದ್ದಕ್ಕಾಗಿ ಅದು ಎನ್ಕ್ವೈರಿ ಆಗ್ತಾ ಇಲ್ಲ. ಹೌದು ರೀ, ಅಟ್ಲೀಸ್ಟ್ ಇಲ್ಲ ಅಂತಾರಲ್ಲ, ಭಾಳ ಸಂತೋಷ ವಿಷಯ ಎಚ್ ಡಿ ಕೆ ಅವರು, ಅವ್ರು ಇರೋದು ಬೇಡ ಪಾಪ ಅದರಲ್ಲಿ. ಯಾಕಂದರೆ ಒಬ್ಬ ಒಳ್ಳೆ ನಾಯಕರಾಗಿ ಬೆಳೆದಿದ್ದಾರೆ ಇವತ್ತು ರಾಜ್ಯ ಕಂಡಂತ ಅಂಥವ್ರು ನಾವು ನಾಶ ಆಗ್ಬೇಕಂತ ನಾವು ಯಾರೂ ಬಯಸೋದಿಲ್ಲ. ಆದರೆ 555 ಎಕರೆ ಜಮೀನು ಖನಿಜ ಯುಕ್ತವಾದಂಥ ಜಮೀನನ್ನು ಇವರು ಒಂದೇ ದಿನದಲ್ಲೇ ಸಹಿ ಮಾಡಿಕೊಟ್ಟಿದ್ರೆ, ಒಂದೇ ದಿನದಲ್ಲಿ ಪಾಸ್ ಮಾಡಿದರೆ ಅದು ನಿಜ ಇದ್ದರೆ ಮತ್ತು ಇವ್ರು ಶಿಕ್ಷೆ ಆಗಬೇಕು ಆಗಬಾರ್ದು. ಇವರು ವಿರೋಧಿಗಳು ಹೇಳ್ತಾರೆ ಲಕ್ಷ ಕೋಟಿಗಳನ್ನು ಗಳಿಸಿದ್ದಾರೆ ಇವರು. ಇವರು ಆರಂಭದಲ್ಲಿ ಎಷ್ಟು 1962 ಸುಮಾರದಲ್ಲಿ ನಮ್ಮ ದೇವೇಗೌಡರು ಬಂದಾಗ ಎಷ್ಟು ಇವ್ರದ್ದು ಆಸ್ತಿ ಇದು, ಈಗ ಎಷ್ಟಾಗ್ಯದ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಪ್ರಜ್ವಲ್ ರೇವಣ್ಣವರ ದಾಳಿ, ಅವರ ರೇವಣ್ಣವ್ರ ದಾಳಿ ಇವತ್ತು, ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಗಳದು ಅವರ ಮಕ್ಕಳದು ಇದೆಲ್ಲ ಇವತ್ತು ಹೊಳೆ ನರಸೀಪುರದಲ್ಲೇ ಮತ್ತು ಹಾಸನದಲ್ಲೇ ಜನ ಇವ್ರ ಹೆಸರನ್ನು ಎತ್ತಿಸ್ತಾ ಇರ್ತಾರಂತ ಇವ್ರು ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಮತ್ತು ಇವೆಲ್ಲನೂ ನೀವು ನೋಡಿಯೂ ನೋಡ್ದಂಗೆ ಸುಮ್ಮನೆ ಹೊಂಟಿದ್ರಿ, ಮತ್ತು ಆದಷ್ಟು ಏನೇನೋ ಕಾರಣ ಹೇಳಿ ಮುಂದೆ ಹಾಕ್ತಾ ಇದ್ದೀರಿ. ಇದು ನಿಮಗೆ ಏನಪ್ಪ ಅಂದ್ರೆ ಒಬ್ಬ ರಾಜ್ಯಪಾಲರಿಗೆ ಒಗ್ಗುವಂಥ ವಿಷಯ ಅಲ್ಲ. ಆ ಹುದ್ದೆಗೆ ಏನಪ್ಪ ಅಂದರೆ ಒಂದು ರೀತಿ ಅಪಮಾನ ಮಾಡಿದಂಗೆ ಅಂತ ಅನಿಸ್ತದೆ. ಯಾರೋ ಕೇಂದ್ರದ ಕೈಗೊಂಬೆಯಾಗಿ ಈ ಕೆಲಸ ಮಾಡೋದು ಎಷ್ಟು ಸರಿ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಆ ವಿರೋಧಗಳು ನೀವೇನು ಉತ್ತರ ಕೊಡ್ತಿರೋ ಗೊತ್ತಿಲ್ಲ. ಬಟ್ ಜನ ಮಾತ್ರ ನಿಧಾನಕ್ಕೆ ನಂಬುತ್ತಾ ಇದ್ದಾರೆ. ಯಾಕಂದ್ರೆ ನೀವು ತೊಗೊಂಡು ಡಿಸಿಷನ್ಗಳು ಹಂಗಿದ್ದಾವ ಏನು ನೋಡ್ರ ಸರಳ ಇತ್ತು. ಕಾಂಗ್ರೆಸ್ ಜೊತೆಗೆ ಒಂದು ಇನ್ನೊಂದು 10 ವರ್ಷದಿಂದ ಹಾಕಿಬಿಟ್ಟಿದ್ರೆ ನಮ್ಮ ಬಿ ಜೆ ಪಿ ನಾಯಕರಿದ್ದಾಗಿಂದು ನಮ್ಮ ಬಸವರಾಜ ಯಾರೋ ನಮ್ಮ ಬೊಮ್ಮಾಯಿಯವ್ರದ್ದು ಅವ್ರು ಹಿಂದಿದ್ದಂಥ ನಮ್ಮ ಕುಮಾರಸ್ವಾಮಿಗಳದು ಅದ್ರ ಜೊತೆಗೆ ಅದ್ರ ಹಿಂದಿದ್ದಂಥ ಸಿದ್ದರಾಮಯ್ಯವ್ರದ್ದು ಈಗಿಂದು ಎಲ್ಲ ಕೂಡಿ ಕೇಳಿದ್ರಪ್ಪ ಅಂತಂದರೆ ಹೌದಪ್ಪ ಇವ್ರು ನ್ಯಾಯಯುತವಾಗಿ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಏನಪ್ಪ ಆಗಲಿ ಅಂತ ಯಾರಾದರೂ ಹೋಗ್ತಿದ್ರು. ಈವನ್ ಕಾಂಗ್ರೆಸ್ಸಿಗರು ಸಹಿತ ಹೌದು ಸರಿ ಇದ್ರಿ ಮಾಡಬೇಕಾಗ್ತದಂತೆ. ಆಟೋಮೆಟಿಕ್ಕಾಗಿ ತನಿಖೆ ಶುರು ಆಗ್ತದೆ. ಈ ತನಿಖೆ ಶುರು ಆಗಲಾರದಕ್ಕೆ ನೀವು ಇಟ್ಟಂಥ ಎಡವಟ್ಟ ಹೆಜ್ಜೆಗಳು ಇವತ್ತೇನಾಗಿದೆಪ್ಪ ಅಂದ್ರೆ ಸಿದ್ದರಾಮಯ್ಯರು ಈ ಜಾಳಿಗಿನ ದಾಟಿ ಹೋಗೋದು ಅನುಕೂಲ ಮಾಡಿಕೊಳ್ಳಿಕ್ಕೆ. ಮೊದಲು ದೊಡ್ಡ ತಿಮಿಂಗಲವರು ಸಿದ್ದರಾಮಯ್ಯನವರು, ಅವ್ರದ್ದೇ ಆದಂತಹ ಒಂದು ದೊಡ್ಡ ಒಂದು ಅಭಿಮಾನಿ ಬಳಗವನ್ನು ಹೊಂದಿದಂಥವ್ರು. ಸಹಜವಾಗಿನ ಅವರು ಅಹಿಂದ ನೆಲೆಗಟ್ಟಿನಲ್ಲೋ ಮತ್ತೆ ನೆಲೆಗಟ್ಟಿನಲ್ಲೋ ನಿಮ್ಮ ಮೇಲೆ ದಾಳಿ ಮಾಡಿದ್ರಲ್ಲಿ ಏನು ಎರಡು ಮಾತ್ರ ಇಲ್ಲ. ಅವ್ರು ನಿಜವಾಗಿಯೂ ಅಪರಾಧಿ ಹೌದು ಅನ್ನೋದಾಗಬೇಕಾಗಿ ತನಿಖೆ ಆಗಬೇಕು, ತನಿಖೆ ಆಗಬೇಕಾಯ್ತು ಅಂದರೆ ಇದು ಹಿಂಗೆ ಇದೇ ರೀತಿ ಹೋಗೋದು. ಇದು ಅವರೊಂದು ಕ್ವೈರಿ ಹಾಕೋದು, ಇವರೊಂದು ಕ್ವೈರಿ ಹಾಕೋದು, ಮತ್ತು ಅದೇ ಕಾಲಕ್ಕೆ ನಮ್ಮ ನ್ಯಾಯಾಂಗರು ಸಹಿತ ಡೇಟ್ ಮೇಲೆ ಡೇಟ್ ಡೇಟ್ ಮೇಲೆ ಡೇಟ್ ತೋತು ಹೋಗುವಂಥದ್ದು. ಇದರಿಂದಾಗಿ ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಜಸ್ಟಿಸ್, ಹಿಂಗಾಗಿ ಹೋಗುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಅದಕ್ಕೆ ರಾಜ್ಯಪಾಲರಿದ್ದಂಥವ್ರು ನಿಜವಾಗಿಯೂ ಜನರ ಬಗ್ಗೆ ಕೇಳಿದ್ರೆ, ನಿಜವಾಗಿಯೂ ಸತ್ಯನ ಹೊರಗೆ ಹಾಕೊಂಡು ವಿಚಾರ ಇದ್ದರೆ ಎಲ್ಲರದ್ದು ಆಗಲಿ ಪ್ರಾಸಿಕ್ಯೂಷನ್, ಯಾರ್ಯಾರು ತಪ್ಪಿಸ್ತಾರೆ ಲೋಕಾಯುಕ್ತ ಯಾವಾಗಿಂದ ಆರಾಮಾಗಿದೆ ಎಲ್ಲ ಲಿಸ್ಟ್ ತರಿಸಿ ಒಂದು ಹೊಡೆದು ಬಿಡ್ರಿ ಎಲ್ಲರಿಗೂ ಹೋಗ್ರೆ. ಆಗ ನೀವು ದೊಡ್ಡ ವ್ಯಕ್ತಿ ವ್ಯಕ್ತಿತ್ವ ಬಂದುಬಿಡ್ತದೆ. ಹೌದಪ್ಪ ಇಂಥ ದೊಡ್ಡ ನಿರ್ಧಾರ ತೊಗೊಂಡ್ರು ರಾಜ್ಯಪಾಲರು ಅಂತ. ಈಗ ನೀವು ತೆಗೆದುಕೊಂಡಂಥ ನಿರ್ಧಾರ ಒಳ್ಳೇದಿದ್ದರೂ ಸಹಿತ ಅಲ್ಲಿ ಬಿ ಜೆ ಪಿ ವಾಸನೆ ಬರುವುದರಿಂದ ಕೇಂದ್ರದ ಕೈಗೊಂಬೆಪ್ಪ ಇವರು ರಾಜ್ಯಪಾಲರು ಅಂತ ಒಂದು ವಾತಾವರಣ ಬೆಳೀತಾ ಇದೆ. ಇದು ಆ ಪೋಸ್ಟಿಂಗ್ ಮಾಡುತ್ತಿರುವಂಥ ಅಪಮಾನ ನಿಮಗೆ ಅನಿಸೋದಿಲ್ಲ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ಹೇಳಿದ್ದು ಇಷ್ಟ, ಸಿದ್ದರಾಮಯ್ಯರಿಗೆ ಶಿಕ್ಷೆ ಕೊಡಿಸೋದು ತಪ್ಪೇನಲ್ಲ, ಪ್ರಾಸಿಕ್ಯೂಷನ್ ಆಗಲೇಬೇಕು. ಅದೇ ಕಾಲಕ್ಕೆ ಇವ್ರದ್ದು ಸಹಿತ ಆಗಿದ್ರೆ ಇನ್ನೂ ಹೆಚ್ಚು ಮೇರೆಗೆ ರಾಜ್ಯಪಾಲ ಪೋಸ್ಟಿಗೆ ಬರ್ತದೆ ಅನ್ನೋದ್ರ ಎರಡು ಮಾತ್ರ ಇಲ್ಲ. ಇಲ್ಲಾಂದ್ರೆ ಇದು ಹಿಂಗೆ ಬಡದಾಡ್ತಾ ಹೋಗೋದು, ನೀವೆಲ್ಲ ಅನ್ನೋದು ನಾವೆಲ್ಲ ನೀಡೋದು, ಆರೋಪ ಪ್ರತಿಯಾರೋಪ ಮಾಡೋದು, ತೂತು ಮೇಮೆ ಅಂತೀವಲ್ಲ ನಾವು, ಒಬ್ರು ಮೇಲೊಬ್ರು ಉಗುಳೋದಷ್ಟೆ. ಆದರೆ ಆ ಉಗುಳು ಯಾರ ಮೇಲೆ ಬೀಳುವುದಿಲ್ಲ, ಆರೋಪಿ ಆಗುವುದಿಲ್ಲ, ಅಪರಾಧಿ ಆಗುವುದಿಲ್ಲ. ಅದಕ್ಕಾಗಿ ಎಚ್ಚರಿಕೆ ಅವ್ರು ಹೇಳ್ತಾ ಇರ್ತಾರೆ, ಬರೀ ಆರೋಪ ಮಾಡ್ತಾ ಇದ್ದೀರಿ ಅಪರಾಧಿನ ಆಗಿಲ್ಲ ಅಂತ. ಇದು ಹಿಂಗೆ ಆಗೋದ್ರಿ, ಆರೋಪ ಮಾಡೋದೋ ಮಾಡೋದು ಅಪರಾಧಿ ಸಿಗುವುದಿಲ್ಲ, ಅಪರಾಧಿ ತಪ್ಪಿಸ್ಕೊಂಡು ಹೋಗಿಬಿಡ್ತಾರೆ. ಯಾಕಂದ್ರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ತಪ್ಪಿಸ್ಕೊಂಡು ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾವ. ಜೊತೆಗೆ ಸಿದ್ದರಾಮಯ್ಯನ ಹೀರೋ ಮಾಡ್ತಾ ಇದ್ದಾವ. ಏ ಹೌದಪ್ಪ ಪಾಪ ಮಾಡಬೇಕು ಅವ್ರನ್ನ ಸಹ ಮಾತಾಡ್ತಾ ಇದ್ದಾರೆ. ಈ ದಿನದ ದಿನಕ್ಕೆ ಸಿದ್ದರಾಮಯ್ಯರು ನಿಮ್ಮ ಎದುರಾಳಿಯಾಗಿ ಒಬ್ಬ ನಾಯಕರಾಗಿ ಬೆಳೀತಾ ಇದ್ದಾರೆ ಅನ್ನೋದು ನೀವು ಸೂಕ್ಷ್ಮವಾಗಿ ಗಮನಿಸಿರುವ ಒಳ್ಳೆಯದು. ಜೊತೆಗೆ ಆ ಹುದ್ದೆಗೆ ಗೌರವ ಕೊಡುವಂಥ ವರ್ಗಗಳು ಆಗಲಿ, ಎಲ್ಲರಿಗೂ ಪ್ರಾಸಿಕ್ಯೂಷನ್ ಆಗಲಿ, ಯಾರು ತಪ್ಪಿಸ್ತಾರೆ ಅವರೆಲ್ಲ ಪ್ರಾಸಿಕ್ಯೂಷನ್ ಆಗಲಿ, ಶಿಕ್ಷೆ ಆದರಂತೆ ಭಾಳ ಉತ್ತಮ. ಆ ಶಿಕ್ಷೆ ಭಾಳ ಕಡಿಮೆ, ಎಲ್ಲೋ ಲಾಲೂ ಪ್ರಸಾದ್ ಯಾದವ್ರು ಅಂತಾರೆ ಒಬ್ಬರು, ಒಬ್ಬರು ಇಬ್ಬರು ಶಿಕ್ಷೆ ಅನುಭವಿಸ್ಬೋದು, ಅದ್ರ ಉಳಿದ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿಬಿಡ್ತಾರೆ. ಯಾಕಂದರೆ ಎಲ್ಲರೂ ತಿಮಿಂಗಲಿರುತ್ತೆ, ಅದು ಜಾಳಿಗೆ ಹರ್ಕೊಂಡು ಹೊರಗೆ ಹೋಗಿಬಿಡ್ತಾರೆ ಅವರು. ಇದು ಹಿಂಗೆ ಆಗ್ಬೋದೇನು, ಯಾರಿಗೆ ಗೊತ್ತ್ರಿ? ಇದಕ್ಕೆ ಉತ್ತರ ಕೊಡಬೇಕಾದವರು ಗೆಹ್ಲೋತ್ ಅವರು, ರಾಜ್ಯಪಾಲ ಗೆಹ್ಲೋತ್ ಅವರು. ಅದನ್ನು ಇನ್ನಷ್ಟು ಇದ್ರ ಜೊತೆಗೆ ಈ ಸಿದ್ದರಾಮಯ್ಯ ಕಾಲದ ಜೊತೆಗೆ ಹಿಂದಿನ ಕಾಲದ ಎಲ್ಲ ಆಡಳಿತಗಾರರ ಅವರು ಸಮಯದಲ್ಲಾದಂಥ ಒಂದು ಆರೋಪಗಳಾಗಿರ್ಬೋದು,
ಅದು ಲೋಕಾಯುಕ್ತದ ಪ್ರಾಸಿಕ್ಯೂಷನ್ಸ್ಗಳಾಗಿರ್ಬೋದು ಎಲ್ಲ ತರಿಸಿ ಯೋಗ್ಯದಂಥವು ಯಾರು ಭ್ರಷ್ಟಾಚಾರ ಅವ್ರು ಇನ್ನೊಂದು ತನಿಖೆಯಾಗಿ ಶಿಕ್ಷೆ ಮಾಡಿಸುವಂಗಾದ್ರೆ ಗೆಹ್ಲೋತ್ ಅವರು ಈ ಕರ್ನಾಟಕದ ಇತಿಹಾಸದಲ್ಲೇ ಚಿರಸ್ಮರಣೀಯರು ಅಂತ ಮಾತ್ರ ಹೇಳಬೇಕಾಗಿದೆ. ಇಲ್ಲಾದರೆ ಇದು 10 ಜೋಡಿ 11 ಹರಹರ ಅಂತ ಹೇಳಬೇಕಾಗ್ತದೆ. ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಶೇರ್ ಮಾಡೋ ಜೊತೆಗೆ ಕಾಮೆಂಟ್ ಮಾಡಿರಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.